ಯಾರು ಪಾಕಿಸ್ತಾನದಿಂದ ಬಂದಂತೆ ಏನಾದರೂ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಬಂದರೆ ಒಂದು ಕ್ಷಣ ಬಿಡೋದಿಲ್ಲ. ಅವನಿಗೇನು ಕಾನೂನಿನಲ್ಲಿ ಶಿಕ್ಷೆ ಕೊಡಬೇಕು ಅದನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ. ಇದೊಂದೇ ಘಟನೆ ಅಂತಲ್ಲ, ಎನಿವೇರ್ ನಮ್ಮ ರಾಜ್ಯದಲ್ಲಿ ಯಾರಾದರೂ ಪಾಕಿಸ್ತಾನದ ಧ್ವನಿ ಹೆತ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿ ನಮಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ನಾವು ತಗೊಳ್ತೀವಿ ಅಂತೇಳಿ ನಾನೇ ಅಧ್ಯಕ್ಷರ ಮೂಲಕ ತಮ್ಮೆಲ್ಲರಿಗೂ ತಿಳಿಸಲು ಬಯಸ್ತೇನೆ. ನಾನು ನಿನ್ನೆ ಎನ್ ಆರ್ ಐ ಬಗ್ಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ ಮಾತನಾಡುವಾಗ ಅವರಿಗೆ ಅಭಿನಂದನೆಯನ್ನು ಹೇಳಿ ತಾವು ಕೂಡ ಅವರಿಗೆ ಅಭಿನಂದನೆಯನ್ನು ಹೇಳಿದಿರಿ. ಅದಾದ ಮೇಲೆ ನನಗೆ ಮೂರ್ನಾಲ್ಕು ಕಡೆಯಿಂದ ಮಿಡ್ಲ್ ಈಸ್ಟಿಂದ ಯು ಎಸ್ ಇಂದ ಯು ಕೆ ಇಂದ ಎಲ್ಲ ಕಾಲ್ ಬಂತು. ಬೇರೆ ಬೇರೆ ನಮ್ಮ ಕನ್ನಡಿಗರು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ಡೆಲಿಬರೇಷನ್ಸನ್ನು. ನನಗೆ ಆಗ ಅನ್ನಿಸ್ತು ಎಷ್ಟು ಸೀರಿಯಸ್ ಆಗಿರ್ಬೇಕು ನಾವೆಲ್ಲ. ಇವತ್ತು ಇಷ್ಟೊಂದು ಗಂಭೀರವಾದ ವಿಚಾರವನ್ನು ನಾವು ಯಾವ ರೀತಿ ಚರ್ಚೆ ಮಾಡ್ತಾ ಇದ್ದೇವೆ ಇದಕ್ಕೆ ಎಲ್ಲೋ ಒಂದು ಕಡೆ ನನಗನ್ಸೋದು, ದಿಸ್ ಈಸ್ ಪ್ಯೂರ್ಲಿ ಮೈ ಅಬ್ಸರ್ವೇಷನ್, ನಾವು ರಾಜಕೀಯಕ್ಕೆ ಹೋಗ್ಬಿಟ್ಟುವ ಅಂತ. ರಾಜಕೀಯದ ಚರ್ಚೆಗಳನ್ನು ಮಾಡೋದಕ್ಕೆ ಇಂತಹ ಗಂಭೀರವಾದ ವಿಚಾರವನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ ಬೇರೆಯವರು ನೋಡಿದವರು ಏನನ್ಬೋದು ನಮ್ಮನ್ನು. ಹಾಗಾಗಿ ಇದಕ್ಕೆ ನನ್ನ ವಿನಂತಿ ಏನು ಅಂತ ಹೇಳಿದೆ ನಮ್ಮ ವಿರೋಧ ಪಕ್ಷದ ಸದಸ್ಯರುಗಳಿಗೆ, ನಾಯಕರಿಗೆ ಮತ್ತು ನಮ್ಮ ಕಡೆ ಇರತಕ್ಕಂಥ ಸದಸ್ಯರಿಗೂ ಕೂಡ, ಇಂತಹ ವಿಚಾರವನ್ನು ಚರ್ಚೆ ಮಾಡುವಾಗ ಒಂದಿಷ್ಟು ನೈಜ ಸ್ಥಿತಿಗಳನ್ನು ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಅದಕ್ಕೆ ಏನೆಲ್ಲ ಮಾಡ್ಬೋದು ಮುಂದೆ ಅನ್ನೋದನ್ನು ಚರ್ಚೆ ಮಾಡಿದರೆ ಭಾಳ ಅನುಕೂಲ ಆಗ್ತದೆ, ಮುಂದೆ ಇಂತಹ ಘಟನೆಗಳು ಮರುಕಳಿಸದೇ ಇರ್ತದೆ ಅಂತೇಳಿ ನನಗೆ ಅನಿಸುತ್ತೆ. ಮಾನ್ಯ ಅಧ್ಯಕ್ಷರೇ, ನಾವು ದೇಶಪ್ರೇಮದ ಬಗ್ಗೆ ಮಾತನಾಡ್ತಾ ಇದ್ದೇವೆ, ಅನೇಕ ಜನ ಮಾತಾಡಿದರು. ದೇಶಪ್ರೇಮ ಕಾಂಗ್ರೆಸ್ ಪಕ್ಷಕ್ಕೆ ದೇಶಪ್ರೇಮವನ್ನು ಹೇಳ್ಕೊಡ್ಬೇಕಾ, ಪಾಠ ಕಲಿಬೇಕಾ? ನಾವು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಷ್ಟು ಜನರನ್ನ ತ್ಯಾಗ ಮಾಡಿದೆ? ದೇಶಪ್ರೇಮ ಅಲ್ಲಿಂದ ಬರಲಿಲ್ವೋ ನಮಗೆ? ಸ್ವತಂತ್ರಕ್ಕೆ ಎಷ್ಟು ಜನನ ಬಲಿ ಕೊಟ್ಟಿದ್ದೇವೆ ನಾವು? ಅದು ನಾವು ಮರ್ತಿಲ್ಲ. ನಾವು ಕಾಂಗ್ರೆಸ್ನವರು, ಹೌದು ಸುನಿಲ್ ಅವರು ಹೇಳಿದಾಗೆ ಈಗಿನ ಕಾಂಗ್ರೆಸ್ಸೇ ಬೇರೆ, ನಿಜ ಒಪ್ಕೊಳ್ತೀನಿ. ಆದರೆ ನಮ್ಮ ಬದ್ಧತೆ, ನಮ್ಮ ಧ್ಯೇಯ ಅವು ಯಾವೂ ಬದಲಾಗಿಲ್ಲ. 1885ರಲ್ಲಿ ಪ್ರಾರಂಭ ಆದಂಥ ಕಾಂಗ್ರೆಸ್ಸಿನ ಬದ್ಧತೆ ಇವತ್ತಿಗೂ ಕೂಡ, ಈವನ್ ಟು ದಿಸ್ ಡೇ, ಒಂದು ಶಬ್ದ ನಾವು ಬದಲಾಯಿಸಿಲ್ಲ, ಒಂದು ಶಬ್ದ ನಾವು ಬದಲಾಯಿಸಿಲ್ಲ. ಹಾಗಾಗಿ ದೇಶಪ್ರೇಮ ಅನ್ನೋದು ಕಾಂಗ್ರೆಸ್ನವರಿಗೆ ರಕ್ತಗತವಾಗಿ ಬಂದಿದೆ ಅನ್ನೋದನ್ನ ಹೇಳ್ತೀನಿ. ನಿಮಗೆ ಬಂದಿಲ್ಲ ಅಂತ ಹೇಳ್ತಿಲ್ಲ ನಾನು, ಖಂಡಿತವಾಗಿ ನಿಮಗೆ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಕಾಂಗ್ರೆಸ್ನವರಿಗೆ ದೇಶಪ್ರೇಮ ಹೇಳ್ಕೊಡೋದು ಎಷ್ಟು ಸಮಂಜಸ, ಒಂದು ರೀತಿಯಲ್ಲಿ ನಗುಪಾಟ್ಲಾಗ್ಬಿಡುತ್ತೆ. ಹಾಗಾಗಿ ಕಾಂಗ್ರೆಸ್ಗೆ ಆ ಪಾಠವನ್ನು ಯಾರೂ ಹೇಳ್ಕೊಡೋ ಅಗತ್ಯ ಇಲ್ಲ ಅಂಥೇಳಿ ಹೇಳೋದಕ್ಕೆ ಬಯಸ್ತೇನೆ. ಎರಡನೇದು, ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತೀರಿ, ಪಾಕಿಸ್ತಾನದ ಬಾವುಟಕ್ಕೆ ನೀವು ಸಹಕಾರ ಕೊಡ್ತೀರಿ, ಬಾವುಟ ಆರಿಸೋರಿಗೆ, ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ನೀವು ಅವರಿಗೆ ಸಹಕಾರ ಕೊಡ್ತೀರಿ. 1972ರಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಇನ್ನೇನು ಪಾಕಿಸ್ತಾನವನ್ನೇ ಮುಗಿಸ್ತಾ ಇದ್ವಿ ನಾವು. ರಂಗೂನಿನಿಂದ ಇಸ್ಲಾಮಾಬಾದಿಂದ ಹತ್ರ ಹೋಗಿ ಪಾಕಿಸ್ತಾನ ದೇಶವನ್ನೇ ನಾವು ವಾಪಸ್ ತಗೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಇದ್ವು. ನಮಗೆ ಪಾಕಿಸ್ತಾನದ ಬಗ್ಗೆ ಭಾಳ ಅಭಿಮಾನ ಇದೆ, ಅಥವಾ ನಾವು ಜೈ ಎಂದವರಿಗೆ ಎನ್ಕರೇಜ್ ಮಾಡ್ತೀವಿ ಅಂತಿರಲ್ಲ, ಇದು ಎಷ್ಟು ಸಮಂಜಸ ಯೋಚನೆ ಮಾಡಿ. ಪ್ರಧಾನಮಂತ್ರಿಗಳು ಅನ್ಶೆಡ್ಯೂಲ್ಡ್ ವಿಸಿಟ್ ಮಾಡ್ತಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಹತ್ರ, ಅಗತ್ಯ ಇದ್ದೋ ಇಲ್ಲ ಗೊತ್ತಿಲ್ಲ ನನಗೆ, ಅವ್ರು ಯಾಕೆ ಹೋಗಿದ್ರು ಗೊತ್ತಿಲ್ಲ. ಒಂದು ಫ್ರೆಂಡ್ಶಿಪ್ಪು, ಹೌದಪ್ಪ ನಾವು ಪಕ್ಕದಲ್ಲಿ ನೇಬರ್ಸ್ ಇದ್ದೀವಿ ಅವ್ರನ್ನೂ ಕರೆಯೋಣ ಅಂತೇಳಿ ಅವರು
ತಮ್ಮ ಸ್ವೇರಿಂಗಿನ ಕರೀತಾರೆ. ನಾವು ಅದನ್ನು ತಪ್ಪು ತಿಳ್ಕೊಂಡ್ವ ನಾವು ಏನೋ ಒಂದು ರೀತಿಯಲ್ಲಿ ಹೌದಪ್ಪ ನೇಬರ್ಸ್ನೆಲ್ಲ ಚೆನ್ನಾಗಿಟ್ಕೋಬೇಕು, ಇಂಟರ್ನ್ಯಾಷನಲ್ ಪಾಲಿಸಿ ಅದು ನಮ್ಮದು, ಅದಕ್ಕಾಗಿ ಕರೆದಿದ್ದಾರೆ ಅಂಥೇಳಿ ನಾವು ಕೂಡ ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸ್ತೇವೆ. ಯಾರೂ ನಮ್ಮ ಲೀಡರ್ಸ್ಗಳು ಟೀಕೆ ಮಾಡಲಿಲ್ಲ, ಒಬ್ಬರಿಬ್ಬರು ಏನೋ ಹೇಳಿರ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ನಾವು ಪಾಕಿಸ್ತಾನಕ್ಕೆ ಬೆಂಬಲ ಮಾಡ್ತೀವಿ ಅಂಥೇಳಿ ತಮ್ಮ ಮಾತಿನಲ್ಲಿ ಬರೋದು ತಪ್ಪು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಬಹಳ ವಿಚಾರಗಳನ್ನು ಚರ್ಚೆ ಮಾಡಿದ್ದೀರಿ, ಅದಕ್ಕೆ ಅಗತ್ಯ ಇತ್ತೋ ಇರಲಿಲ್ವೋ ಅನೇಕ ಘಟನೆಗಳನ್ನು ಪ್ರಸ್ತಾಪ ಮಾಡಿದ್ದೀರಿ. ನಿಮ್ಮ ಕಾಲದ್ದು ಮಾಡಿದ್ದೀರಿ, ನಮ್ಮ ಕಾಲದ್ದು ಮಾಡಿದ್ದೀರಿ, ಬಹುಶಃ ಅದೆಲ್ಲ ಅಪ್ರಸ್ತುತ ಅಂಥೇಳಿ ಅನಿಸುತ್ತೆ ನನಗೆ. ಯಾಕೆಂದರೆ ಅದಕ್ಕೆ ಉತ್ತರ ಬೇರೆ ಸಂದರ್ಭದಲ್ಲಿ ನಾನು ಕೊಡ್ತೇನೆ ನಿಮಗೆ, ಯಾರ್ಯಾರ ಸಂದರ್ಭದಲ್ಲಿ ಏನೇನಾಗಿದೆ ಅಂಥೇಳಿ ನಾನು ಬೇಕಾದರೆ ಅಂಕಿಅಂಶಗಳ ಮೂಲಕ ನಾನು ತಮಗೆ ಉತ್ತರ ಕೊಡ್ತೇನೆ. ಆದರೆ ಅದರ ಅಗತ್ಯತೆ ಇವತ್ತಿಗಿಲ್ಲ ಅಂಥೇಳಿ ನಾನು ಭಾವಿಸ್ಕೊಂಡು ಅದಕ್ಕೆ ನಾನು ಯಾವುದನ್ನು ಕೂಡ ಯಾವುದಕ್ಕೂ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಅದು ಸಿಂದಗಿನಲ್ಲಿ ಬಾವುಟ ಆರಿಸಿದ್ರು, ಯಾರು ಆರಿಸಿದ್ರು, ಎಷ್ಟು ಮಸೀದಿಗಳಿಗೆ ಹಂದಿ ಮಾಂಸಗಳನ್ನ ಹಾಕಿದ್ರು, ಇವೆಲ್ಲ ನಾವು ಚರ್ಚೆ ಮಾಡ್ತಾ ಕೂತ್ರೆ ನಾವು ಏನನ್ನು ಹೇಳಬೇಕು? ವೇರ್ ಆರ್ ವಿ? ನಮ್ಮ ಜವಾಬ್ದಾರಿ ಏನಿದೆ ಈ ಸದನದಲ್ಲಿ? ನಾವು ಇಲ್ಲಿ ಕಲಿಯೋದು ಯಾತಕ್ಕೋಸ್ಕರ ಅಧಿವೇಶನ ನಡೆಯುತ್ತೆ? ರಾಜ್ಯದ ಸಮಸ್ಯೆ ಚರ್ಚೆ ಮಾಡಬೇಕು, ಮುಖ್ಯಮಂತ್ರಿಗಳು ಇವತ್ತು ರಿಪ್ಲೈ ಕೊಡಬೇಕು, ಬಜೆಟ್ನಲ್ಲಿ ಏನೆಲ್ಲ ಈ ರಾಜ್ಯದ ಅಭಿವೃದ್ಧಿಗಾಗಬೇಕು ಅನ್ನೋದನ್ನು ಚರ್ಚೆ ಮಾಡೋದು ಬೇಡವ ನಾವು? ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗುವುದಿಲ್ಲ. ನಾನಿಷ್ಟೇ ಹೇಳ್ತೇನೆ, ಈ ಘಟನೆ ಆಗಬಾರ್ದಾಗಿ. ಈ ಘಟನೆ ಎರಡು ಮಾಧ್ಯಮದಲ್ಲಿ ಬಂದಿದೆ ನಿಜ, ಮಾಧ್ಯಮದವರೇ ಎರಡು ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಕೆಲವರು ಹೇಳಿದ್ದಾರೆ ಹೌದು ಅವನು ಪಾಕಿಸ್ತಾನದಿಂದ ಬಂದಂತ ಹೇಳಿದ ಅಂತೇಳಿ ಎಲ್ಲ ಅವರು ಬಹಳ ಕ್ಲೋಸಪ್ ಅಲ್ಲಿ ಟಿವಿನಲ್ಲೆಲ್ಲ ತೋರಿಸಿದ್ದಾರೆ. ಇನ್ನು ಕೆಲವರು ಇಲ್ಲ, ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೇನೆ, ಆ ರೀತಿ ಏನು ಹೇಳಿದ ಕೇಳಿಸ್ಲಿಲ್ಲ ಅಂತಾರೆ. ಅದಕ್ಕಾಗಿ ಇವತ್ತು ನಾವೇನು ಮಾಡಿದ್ದೇವೆ ಅಂದರೆ, ಇಮಿಡಿಯೇಟ್ ಆಗಿ ಸುವಮೊಟೋ ಕೇಸ್ ತಗೊಂಡಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ. ನಿನ್ನೆ 6 ಗಂಟೆಗೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ನಿಜ, ಅಲ್ಲಿ ಪೊಲೀಸ್ನವರಿದ್ರು, ಬೇಕಾದಷ್ಟು ಜನ ಪೊಲೀಸ್ನವರಿದ್ರು. ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ನೋಡಪ್ಪ ಯಾರನ್ನು ಬಿಡಬೇಡಿ, ಎಮ್ ಎಲ್ ಎಗಳನ್ನ ಬಿಟ್ಟು ಎಮ್ ಎಲ್ ಸಿಗಳನ್ನ ಬಿಟ್ಟು ಅವ್ರು ಯಾರನ್ನು ಕೂಡ, ಯಾರು ಮತ ಹಾಕೋಕ್ಕೆ ಒಳಗಡೆ ಹೋಗ್ತಾರೋ ಅವ್ರಿಗೆ ಮಾತ್ರ ಐಡೆಂಟಿಟಿ ಕಾರ್ಡ್ನ ಚೆಕ್ ಮಾಡಿ ಒಳಗಡೆ ಬಿಡಿ ಅಂತ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ. ಆದರೆ ಗೆದ್ದಾದ್ಮೇಲೆ 4 ಜನ, ಮಾನ್ಯ ಅಧ್ಯಕ್ಷರೇ, ಅಜಯ್ ಮಾಕನ್ ಅವರು, ನಾಜೀರ್ ಹುಸೇನ್ ಅವರು, ಜಿ ಸಿ ಚಂದ್ರಶೇಖರು, ನಾರಾಯಣ್ ಸಾಬ್ ಬಾಂಡೇವ್, 4 ಜನ ಗೆದ್ದಿದ್ದಾರೆ. ಗೆದ್ದಾಗೆ ಅವರ ಸಹಕಾರ ಕೊಡ್ತಕ್ಕಂಥವ್ರು, ಅವ್ರ ಜೊತೆಯಲ್ಲಿ ಬಂದಂಥವರು, ಅವರು ಒಂದಿಷ್ಟು ಸಂತೋಷವನ್ನು ವ್ಯಕ್ತ ಮಾಡಿದ್ದಾರೆ. ಇವರ ಜೊತೆಯಲ್ಲೂ ಬಂದಿದ್ದಾರೆ, ಅದನ್ನು ತಪ್ಪು ಅಂತ ಹೇಳ್ತೀನಿ ನಾನು. ಅವರನ್ನು ಕೂಡ ಒಳಗಡೆ ಬಿಡಬಾರ್ದಾಗಿತ್ತು. ಅವರು ಮಾನ್ಯ ನಾಜೀರ್ ಅಹಮದ್ ಅವರು, ನಾಜೀರ್ ಹುಸೇನ್ ಅವರು 25 ಜನರಿಗೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ. ಅವರೆಲ್ಲ ಒಳಗಡೆ ಪರ್ಮಿಷನ್ ಯಾವಾಗ ಕೊಟ್ಟಿದ್ರು ಅವರೆಲ್ಲ ಒಳಗಡೆ ಬಂದಿದ್ದಾರೆ. ಆದರೆ ಇವರು ಆ ಜೋಶ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಹೇಳಿದ್ದಿದ್ರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಗಮನಕ್ಕೆ ಬರ್ತಿತ್ತು ಅಂತ ಹೇಳಿ ಮಾಧ್ಯಮದವರು ಹೇಳ್ತಾರೆ. ಅವನು ಹೇಳಿದ್ದಾನ ಹೇಳಿದ್ವಾ, ನಾವು ಡಿಬೇಟ್ ಮಾಡೋದಕ್ಕಿಂತ ಸೈಂಟಿಫಿಕ್ ಆಗಿ ಅದನ್ನ ತಿಳ್ಕೊಳ್ಬೇಕಲ್ಲ. ಅವನು ಹೇಳಿದ್ದಾನೆ ಅಂತ ತಿಳ್ಕೊಳ್ಳಿ. ಯಾವ ಕ್ಷಣಕ್ಕೂ ಕೂಡ ವಿ ವಿಲ್ ನಾಟ್ ಫಾರ್ಗೋ ಹಿಸ್ ಸ್ಟೇಟ್ಮೆಂಟ್. ಅವನನ್ನು ಬಿಡೋದಿಲ್ಲ, ಅವನಿಗೆ ಶಿಕ್ಷೆ ಕೊಡ್ತೀವಿ. ಎಂತ ಶಿಕ್ಷೆ ಕೊಡ್ತೀವಿ ಅಂತೇಳಿ ಕಾನೂನಿನಲ್ಲಿ ಏನಿದೆ ಅದು ಕೊಡ್ತೇವೆ. ಕೇಳಿ, ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನಾದರೂ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ FSL ರಿಪೋರ್ಟ್ ಅಲ್ಲಿ ಬಂದ್ರೆ ಒಂದು ಕ್ಷಣ ಬಿಡೋದಿಲ್ಲ. ಅವನಿಗೇನು ಕಾನೂನಿನಲ್ಲಿ ಶಿಕ್ಷೆ ಕೊಡಬೇಕೋ ಅದನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ. ಅವನು ಯಾರೇ ಇರ್ಬೋದು, ಯಾರ ಕಡೆಯಿಂದನೇ ಬಂದಿರ್ಬೋದು, ನಾವು ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸದನಕ್ಕೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಆದ್ದರಿಂದ ಈಗಾಗಲೇ FIR ಆಗಿದೆ, ತಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅದನ್ನು ಕೂಡ ಅದೇ FIR ಸೇರಿಸಿದ್ದಾರೆ. ಇನ್ವೆಸ್ಟಿಗೇಷನ್ ವಿಳಂಬಿಸ್ಬೋದು, ನಾವು ವಿಸ್ತರಿಸ್ಕೊಂಡು ಹೋಗ್ಬೋದು,
ಆದ್ರೆ ಎಲ್ಲಿಗೆ ಮುಟ್ಟುತ್ತೆ ಇದು? ದೇಶದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ನಾವು ಇದನ್ನ, ನಾವು ಸರ್ಕಾರ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೂ ಇದೊಂದೇ ಘಟನೆ ಅಂತಲ್ಲ, ಮನ್ನ ವಿರೋಧ ಪಕ್ಷದ ನಾಯಕರಿಗೆ ಅಶ್ಯೂರೆನ್ಸ್ ಕೊಡ್ತೇನೆ ನಾನು, ಇದೊಂದೇ ಘಟನೆ ಅಂತಲ್ಲ. ಎನಿವೇರ್ ನಮ್ಮ ರಾಜ್ಯದಲ್ಲಿ ಯಾರಾದರೂ ಪಾಕಿಸ್ತಾನದ ಧ್ವನಿ ಹೆತ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ನಮಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ನಾವು ತಗೊಳ್ತೇವೆ ಅಂತೇಳಿ ನಾನು ಮಾನ್ಯ ಅಧ್ಯಕ್ಷರ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಬಯಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.